ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳ್ತಿದ್ದೇನೆ ದ ಮಮ್ಮಿ 2017 ರಿಲೀಸ್ ಆದಂಥ ಹಾಲಿವುಡ್ ಸಿನಿಮಾ, ಆ್ಯಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಇರುವಂಥ ಸಿನಿಮಾದ ಅಸಲಿ ಕಥೆಯನ್ನು. ಈ ವಿಡಿಯೋ ಆರಂಭ ಮಾಡುವ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಾವು ಹಾಕುವ ವಿಡಿಯೋಗಳು ನಿಮಗೆ ಸುಲಭದಲ್ಲಿ ತಲುಪುತ್ತೆ. ನಿಮ್ಮ ಬೆಂಬಲ ನಮಗೆ ಬೇಕಾಗುತ್ತೆ. ಈ ಸಿನಿಮಾವು ಹಿಂದೆ ಬಂದ ಮಮ್ಮಿ ಸೀರೀಸ್ನ ಸಿನಿಮಾಗಳಿಗೆ ಯಾವುದೇ ಕನೆಕ್ಷನ್ ಇರುವುದಿಲ್ಲ. ಈ ಸಿನಿಮಾ ಸಪ್ರೇಟ್ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾ ಕಥೆಗೆ ಬರೋಣ. ಸಿನಿಮಾ ಕಥೆ ಶುರುವಾಗೋದು ಇಂಗ್ಲೆಂಡ್ನ ಲಂಡನ್ನಲ್ಲಿ. ಲಂಡನ್ನ ದೃಶ್ಯವನ್ನು ಸಿನಿಮಾದಲ್ಲಿ ತೋರಿಸ್ತಾರೆ. ಅಲ್ಲಿ ಅಂಡರ್ಗ್ರೌಂಡ್ ರೈಲ್ವೆ ಟ್ರ್ಯಾಕ್ ಕನ್ಸ್ಟ್ರಕ್ಷನ್ ಆಗುತ್ತಿರುತ್ತೆ. ಕನ್ಸ್ಟ್ರಕ್ಷನ್ ವರ್ಕ್ ಆಗುತ್ತಿರುವಾಗ ಅಲ್ಲಿ ಕ್ರುಸೇಡರ್ ನೈಟ್ ಗ್ರೇವ್, ಲಂಡನ್ನಲ್ಲಿ ಕ್ರಿಸ್ತಶಕ 1127 ಈಜಿಪ್ಟಿನ ಒಂದು ರೆಡ್ ಜೆಮ್ ಅಂದರೆ ಕೆಂಪು ರತ್ನ ಮಾಣಿಕ್ಯರೊಂದಿಗೆ ಸಮಾಧಿ ಮಾಡಲಾದ ಕ್ರುಸೇಡರ್ ನೈಟ್ನ ಸಮಾಧಿಯಲ್ಲಿ ಅವರಿಗೆ ಸಿಗುತ್ತೆ. ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡುತ್ತಿರುವ ಕಾರ್ಮಿಕರಿಗೆ ಇದು ದೊರಕುತ್ತೆ, ಅಂದರೆ ಅದನ್ನು ಅಲ್ಲಿ ಸಮಾಧಿ ಮಾಡಲಾಗಿರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಒಬ್ಬ ವ್ಯಕ್ತಿಯನ್ನು ತೋರಿಸ್ತಾರೆ. ಅವನ ಹೆಸರು ಡಾಕ್ಟರ್ ಹೆನ್ರಿ ಆಗಿರುತ್ತೆ. ಅವನಿಗೆ ಈ ವಿಷಯ ತಿಳಿದಾಗ, ಅಂದರೆ ಸಮಾಧಿಯ ವಿಷಯ ತಿಳಿದಾಗ, ಅಲ್ಲಿಗೆ ಬಂದು ಅಲ್ಲಿದ್ದ ವರ್ಕರ್ಸ್ಗಳಿಗೆ ಹಣ ಕೊಟ್ಟು ಆ ಜಾಗವನ್ನು ಬಿಟ್ಟು ಹೋಗುವಂತೆ, ಅಂದರೆ ಅಲ್ಲಿಂದ ಜಾಗ ಖಾಲಿ ಮಾಡುವಂತೆ ಹೇಳುತ್ತಾನೆ. ಹಾಗೆ ಅವನು ಸತ್ಯವನ್ನು ಯಾವತ್ತೂ ಅಡಗಿಸಿಡಲಾಗುವುದಿಲ್ಲ, ಅದು ಯಾವತ್ತಾದರೂ ಒಂದು ದಿನ ಹೊರಗೆ ಬರಲೇಬೇಕು ಎಂದು ಹೇಳುತ್ತಾನೆ. ಇದೆಲ್ಲದರ ನಂತರ ಒಂದು ಸ್ಟೋರಿ ಹೇಳಲು ಅವನು ಆರಂಭಿಸುತ್ತಾನೆ. ಅದೇನೆಂದರೆ ಈಜಿಪ್ಟಿನ ಪ್ರಿನ್ಸೆಸ್ ಅಹಮೆಟ್ ಸ್ಟೋರಿ ಆಗಿರುತ್ತೆ. ಅವಳು ಚತುರ ಮತ್ತು ಬುದ್ಧಿವಂತಿಕೆಯ ವಾರಿಯರ್ ಆಗಿರುತ್ತಾಳೆ. ಅವಳು ಈಜಿಪ್ಟ್ನ ಕಿಂಗ್ ಫರೋಸ್ನ ಒಬ್ಬಳು ಮಗಳಾಗಿದ್ದಳು. ಅವನ ನಂತರ ಅಲ್ಲಿ ಅಧಿಕಾರ ಅವಳಿಗಿತ್ತು, ಅಂದರೆ ಅದರ ಅಧಿಕಾರ ಅವಳದಾಗಿತ್ತು. ಈಜಿಪ್ಟ್ನ ಮೇಲೆ ಅವಳಿಗೆ ಹಕ್ಕಿತ್ತು, ಆದರೆ ಅವಳು ಸ್ವಲ್ಪ ಮಟ್ಟಿಗೆ ದುಷ್ಟೆಯ ಕೂಡ ಆಗಿದ್ದಳು. ಇದರ ನಂತರ ಫರೋಸ್ನ ಎರಡನೇ ವೈಫ್ನಿಂದ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ಸುಲ್ತಾನನಾಗಬೇಕಿತ್ತು. ಅಹಮದ್ನಿಗೆ ಇದನ್ನು ನೋಡಿ ಕೋಪಗೊಳ್ಳುತ್ತಾಳೆ, ಯಾಕೆಂದರೆ ಅವಳು ಎಲ್ಲವನ್ನು ಕಳೆದುಕೊಳ್ಳುವ ಸಂಭವವಿತ್ತು. ಒಂದು ವೇಳೆ ಅವಳ ತಂದೆಯ ಮಗ ಸುಲ್ತಾನನಾದರೆ ಈಜಿಪ್ಟನ್ನು ಆಳಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಇದಕ್ಕಾಗಿ ಅವಳು ದ್ವೇಷದಿಂದ, ಅಸೂಯೆಯಿಂದ ಅವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಆಲೋಚಿಸುತ್ತಾಳೆ. ಅದಕ್ಕಾಗಿ ಅವಳು ಡೆತ್ ಡೆಮನ್, ಅಂದರೆ ಸಾವಿನ ದೇವತೆ ಅಥವಾ ಸಾವಿನ ರಾಕ್ಷಸ, ಇದನ್ನು ಕೆಲವು ಕಡೆ ಒಳ್ಳೆಯ ದೇವತೆ ಎಂದು ಕೂಡ ಹೇಳಲಾಗಿದೆ. ದೇವತೆಯ ಹೆಸರು ಸೆಟ್ ಎಂದು ಹೇಳಲಾಗಿದೆ. ಆ ದೇವತೆಯೊಡನೆ ಕಾಂಪ್ರಮೈಸ್ ಮಾಡಿಕೊಳ್ಳುತ್ತಾಳೆ. ಅವಳು ಆ ಡೆತ್ ಡೆಮನನ್ನು ಈ ಜಗತ್ತಿಗೆ ಕರೆತರುತ್ತೇನೆ, ಹಾಗೂ ತಾನು ಈ ರಾಜವಾಳುತ್ತೇನೆ ಎಂದು ಒಂದು ಒಪ್ಪಂದ, ಅಂದರೆ ಕಾಂಪ್ರಮೈಸ್ ಮಾಡಿಕೊಳ್ಳುತ್ತಾಳೆ. ಡೆತ್ ಡೆಮನ್ ಅವಳಿಗೆ ಕೆಂಪು ಜೆಮ್, ಕೆಂಪು ರತ್ನ ಅಟ್ಯಾಚ್ ಆಗಿರುವ, ಅಂದರೆ ರೆಡ್ ಜೆಮ್ ಇರುವಂಥ ಒಂದು ಆಯುಧ, ಅಂದರೆ ಕಟಾರಿ ಅಥವಾ ಡ್ಯಾಗರ್ ಅಂತ ಕೂಡ ಹೇಳ್ಬೋದು, ಅದನ್ನು ಕೊಡುತ್ತೆ. ಅವಳಿಗೆ ಇದರಿಂದ ವಿಚಿತ್ರ ಶಕ್ತಿಗಳು ಬರುತ್ತೆ. ಅವಳ ತಂದೆ ಮತ್ತು ತಂದೆಯ ಮಗನನ್ನು ಕೊಲ್ಲುತ್ತಾಳೆ. ಅವಳು ಸೈತಾನನನ್ನು ಕರೆತರಲು, ಅಂದರೆ ಆ ಡೆತ್ ಡೆಮನನ್ನು ಕರೆತರಲು ಒಬ್ಬ ಮನುಷ್ಯನನ್ನು ಆಯ್ಕೆ ಮಾಡುತ್ತಾಳೆ. ಡೆತ್ ಡೆಮನನ್ನು ಈ ಜಗತ್ತಿಗೆ ಕರೆತರಲು ಒಬ್ಬ ಮನುಷ್ಯನ ಅಗತ್ಯವಿರುತ್ತೆ. ಇದಕ್ಕಾಗಿ ಒಬ್ಬಳ ಮನುಷ್ಯನನ್ನು ಅವಳು ಆಯ್ಕೆ ಮಾಡುತ್ತಾಳೆ. ಆದರೆ ಹೀಗೆ ಮಾಡುವ ಮೊದಲೇ ಈ ವಿಷಯ ರಾಜಪರಿವಾರದವರಿಗೆ ಈ ವಿಷಯ ತಿಳಿಯುತ್ತೆ. ಹಾಗಾಗಿ ಅವರು ಅವಳನ್ನು ಜೀವಂತವಾಗಿ ಸೆರೆ ಹಿಡಿಯಲಾಗುತ್ತೆ ಮತ್ತು ಮಮ್ಮಿಯ ರೂಪದಲ್ಲಿ ಈಜಿಪ್ಟ್ನ ದೂರದಲ್ಲಿ ಅವಳ ಶವಪೆಟ್ಟಿಗೆಯನ್ನು ಆಳವಾಗಿ ಸಮಾಧಿ ಮಾಡಲಾಗುತ್ತೆ. ಅವಳು ಅಲ್ಲಿ ತುಂಬ ವರ್ಷಗಳಿಂದ ಸಮಾಧಿಯಾಗಿರುತ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಪ್ರೆಸೆಂಟ್ ಟೈಮ್, ಅಂದರೆ ಆ ಎಲ್ಲ ಘಟನೆಗಳು ನಡೆದ ಬಳಿಕದ ಘಟನೆಗಳನ್ನು ತೋರಿಸುತ್ತಾರೆ, ಅಂದರೆ ಬೇರೆ ದೃಶ್ಯವನ್ನು ತೋರಿಸಲಾಗುತ್ತೆ. ಅಲ್ಲಿ ನಿಕ್ ಮತ್ತು ಕ್ರಿಸ್ ಎಂಬ ಇಬ್ಬರು ಆಫೀಸರ್ಗಳನ್ನು ತೋರಿಸುತ್ತಾರೆ. ಅವರು US ಸೈನ್ಯದ ಸೈನಿಕರು ಆಗಿರುತ್ತಾರೆ. ಅವರ ಪೂರ್ತಿ ಹೆಸರು ಸಾರ್ಜೆಂಟ್ ನಿಕ್ ಮಾರ್ಟನ್ ಮತ್ತು ಕಾರ್ಪೊರಲ್ ಕ್ರಿಸ್ ವೈಲ್. ಅವರು ಇರಾಕ್ನಲ್ಲಿ ಟೆರರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡುತ್ತಿರುತ್ತಾರೆ. ಅವರ ಕೈಯಲ್ಲಿ ಒಂದು ಲೆಟರ್ ಮತ್ತು ಒಂದು ಮ್ಯಾಪ್ ಇರುತ್ತೆ. ಲೆಟರ್ನಲ್ಲಿ ಸಮಾಧಿಯನ್ನು ತನಿಖೆ ಮಾಡಿ ಎಂದು ಜೆನಿಫರ್ ಎನ್ನುವರು ಬರೆದಿರುತ್ತಾರೆ. ಆದರೆ ಟೆರರಿಸ್ಟ್ಗಳು ಅವರನ್ನು ಕೊಲ್ಲಲು ಪ್ರಯತ್ನಿಸುತ್ತಿರುವಾಗ ಅವರಿಬ್ಬರು ಹೇಗೋ ಜೀವ ಉಳಿಸಿಕೊಳ್ಳುತ್ತಾ ತಪ್ಪಿಸಿಕೊಂಡು ಅಲ್ಲಿಂದ ಓಡಿ ಹೋಗುತ್ತಾರೆ. ಅದರ ನಂತರ ಅವರು ಅಲ್ಲಿ ಬಾಂಬ್ ಸ್ಫೋಟಿಸಿದ ಸ್ಥಳವನ್ನು ನೋಡುತ್ತಾರೆ. ಅದು ಅಲ್ಲಿ ಸಮಾಧಿಯಾಗಿ ಕೊನೆಗೊಂಡಿರುತ್ತೆ ಮತ್ತು ಅಂಡರ್ಗ್ರೌಂಡ್, ಅಂದರೆ ಭೂಗತವಾಗಿರುತ್ತೆ. ನಿಕ್ ಇನ್ನೇನು ಅದರ ಒಳ ಹೋಗುತ್ತಾನೆ ಅನ್ನುವಷ್ಟರಲ್ಲಿ ಅಲ್ಲಿ ಅವನ ಸೀನಿಯರ್ ಆಫೀಸರ್ ಬರುತ್ತಾನೆ. ಅವನನ್ನು ಅಲ್ಲಿಗೆ ಹೋಗದಂತೆ ತಡೆಯುತ್ತಾನೆ. ಆಗ ಅವರಿಬ್ಬರಲ್ಲಿ ವಾಗ್ವಾದ ನಡೆಯುತ್ತೆ. ಆಗ ಅಲ್ಲಿ ಜೆನಿಫರ್, ಅಂದರೆ ಜೆನ್ನಿ ಅನ್ನುವಂಥಳ ಒಬ್ಬಳು ಆರ್ಕಿಯಾಲಜಿಸ್ಟ್ ಬರುತ್ತಾಳೆ. ಅವಳು ನಿಕ್ನ ಕೆನ್ನೆಗೆ ಬಾರಿಸಿ, ನೀನು ಹಿಸ್ಟರಿಯೊಡನೆ ಯಾಕೆ ಆಡುತ್ತಿದ್ದೆ ಎಂದು ಹೇಳುತ್ತಾಳೆ. ಕೊನೆಗೂ ಅವರು ಸೀನಿಯರ್ ಆಫೀಸರಿಂದ ಪರ್ಮಿಷನ್ ತೆಗೆದುಕೊಂಡು ಆ ಕೇವ್, ಅಂದರೆ ಅಂಡರ್ಗ್ರೌಂಡ್ ಪ್ಲೇಸ್, ಅಂದರೆ ಅವರು ಹುಡುಕಿದ ಡಿಸ್ಕವರ್ ಮಾಡಿದ ಸ್ಥಳಕ್ಕೆ ಹೋಗುತ್ತಾರೆ. ಆದರೆ ಅವರು ಅಲ್ಲಿ ನೋಡಿದಾಗ ಎಲ್ಲ ಕಡೆ ಮರ್ಕ್ಯೂರಿ, ಅಂದರೆ ಪಾದರಸ ಇತ್ತು.
ಆದ್ದರಿಂದ ಯಾರು ಕೂಡ ಒಳಗೆ ಹೋಗಲು ಕಷ್ಟವಾಗಿತ್ತು, ಅಂದರೆ ಅಲ್ಲಿ ಹೋಗಲು ಸಾಧ್ಯವಿರಲಿಲ್ಲ. ಅಸಲಿಗೆ ಅದು ಸಮಾಧಿ ಆಗಿರದೆ ಒಂದು ಸರೋವರವಾಗಿತ್ತು. ಅದರ ರಕ್ಷಣೆಗೆ ಅಲ್ಲಿ ತುಂಬ ಗಾರ್ಡ್ಸ್ ಇದ್ದಿದ್ದರು. ಅವರನ್ನು ಚೈನ್ನಿಂದ ಕಟ್ಟಿಹಾಕಲಾಗಿತ್ತು. ನಿಕ್ ಮತ್ತು ಅವರ ಬಳಿ ತುಂಬ ಸಮಯ ಕಡಿಮೆ ಉಳಿದಿತ್ತು. ನಿಕ್ ಫೈರ್ ಮಾಡಿ ಚೈನನ್ನು ಕಟ್ ಮಾಡುತ್ತಾನೆ. ಇದರಿಂದ ಆ ಲೇಕ್ನಲ್ಲಿ ಸಮಾಧಿ ಮೇಲೆ ಬರುತ್ತೆ. ಅದನ್ನು ನೋಡಿದ ನಿಕ್ನಿಗೆ ಕೆಲವು ಭವಿಷ್ಯದ ದೃಶ್ಯಗಳು, ಅಂದರೆ ವಿಷನ್ಸ್ಗಳು ಕಾಣಿಸುತ್ತೆ. ನಿಕ್ ಅಲ್ಲಿ ಮತ್ತೆ ಮತ್ತೆ ಅವನಿಗೆ ಅಹಮೆಟ್ ಕಾಣಿಸ್ತಾಳೆ. ಇದರ ನಂತರ ಕ್ರಿಸ್ನಿಗೆ ಒಂದು ಸ್ಪೈಡರ್ ಕಚ್ಚುತ್ತೆ. ಇದರಿಂದ ಅವನ ದೇಹದಲ್ಲಿ ವಿಪರೀತ ಬದಲಾವಣೆಯಾಗತೊಡಗುತ್ತೆ. ಹಾಗೆ ಅವರು ಹೊರಬರುವಾಗ ಸಮಾಧಿಯನ್ನು ಹೊರತರುತ್ತಿದ್ದಾಗ ಅಲ್ಲೇ ತುಂಬ ಕಾಗೆಗಳು ಬರತೊಡಗುತ್ತವೆ. ಇದು ನೋಡಲು ತುಂಬಾ ವಿಚಿತ್ರವಾಗಿ ಕಾಣಿಸುತ್ತೆ ನಿಕ್ನಿಗೆ. ಹಾಗೆ ಅವರು ಏರೋಪ್ಲೇನ್ನಲ್ಲಿ ಆ ಸಮಾಧಿಯನ್ನು, ಅಂದರೆ ಆ ಶವಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಕ್ರಿಸ್ ಅವನಿಗೆ ಸ್ಪೈಡರ್ ಕಚ್ಚಿದ್ದರಿಂದ ಅವನು ವಿಚಿತ್ರವಾಗಿ ವರ್ತಿಸತೊಡಗುತ್ತಾನೆ. ಅವನ ಕಣ್ಣುಗಳು ಖಾಲಿಯಾದಂತೆ ಆಗುತ್ತೆ. ಅವನು ಶವಪೆಟ್ಟಿಗೆಯನ್ನು ಓಪನ್ ಮಾಡಲು ಟ್ರೈ ಮಾಡುತ್ತಾನೆ. ಅವನನ್ನು ತಡೆಯಲು ಪ್ರಯತ್ನಿಸಿದ ಎಲ್ಲರನ್ನು ಅವನು ಹೊಡೆಯಲು ಆರಂಭಿಸುತ್ತಾನೆ. ಅವನು ಸೀನಿಯರ್ ಆಫೀಸರನ್ನು ತುಂಬ ಸಲ ಚಾಕುವಿನಿಂದ ಸ್ಟ್ಯಾಬ್ ಮಾಡಿ, ಅಂದರೆ ಇರಿದು ಕೊಲ್ಲುತ್ತಾನೆ. ಅವನು ಜೆನ್ನಿಯನ್ನು ಕೊಲ್ಲಲು ಮುಂದೆ ಬರುತ್ತಿರುವಾಗ ಅದನ್ನು ನೋಡಿದಂಥ ನಿಕ್ ಕೋಪದಿಂದ ಅವನ ಮೇಲೆ ಶೂಟ್ ಮಾಡುತ್ತಾನೆ. ಇದರ ನಂತರ ಕೆಲವು ಕಾಗೆಗಳು ಪ್ಲೇನ್ ಮೇಲೆ ಅಟ್ಯಾಕ್ ಮಾಡುತ್ತವೆ. ಪ್ಲೇನ್ನ ಗ್ಲಾಸ್ ಒಡೆಯುತ್ತಾ ಒಳ ಬರುತ್ತವೆ. ನಿಕ್ ಜೆನ್ನಿಗೆ ಪ್ಯಾರಚೂಟ್ ಕೊಟ್ಟು ಪ್ಲೇನಿಂದ ಕೆಳತಳ್ಳುತ್ತಾನೆ. ಕೆಲವು ಸಮಯದ ನಂತರ ಆ ಪ್ಲೇನ್ ಕ್ರ್ಯಾಶ್ ಆಗಿ ಅದರಲ್ಲಿರುವವರು ಎಲ್ಲರೂ ಸತ್ತು ಹೋಗುತ್ತಾರೆ. ಅದರ ಬಳಿಕ ಮಾರ್ಗು, ಅಂದರೆ ಹ್ಯೂಮನ್ ಬಾಡಿಗಳನ್ನು, ಅಂದರೆ ಡೆಡ್ ಬಾಡಿಗಳನ್ನು ಐಡೆಂಟಿಫೈ ಮಾಡಲು ಇಡುವ ಸ್ಥಳ, ಅಲ್ಲಿ ಡೆಡ್ ಬಾಡೀಸ್ಗಳು ಇರುತ್ತೆ. ಅಲ್ಲಿ ನಿಕ್ ಕೂಡ ಇರುತ್ತಾನೆ, ಅಂದರೆ ಅವನು ಡೆಡ್ ಬಾಡಿ ಇರುತ್ತೆ, ಆದರೆ ಅದು ಸಡನ್ನಾಗಿ ಜೀವಂತ ಆಗುತ್ತೆ. ಅವನೆದುರು ಸತ್ತ ಫ್ರೆಂಡ್ ಬರುತ್ತಾನೆ. ಇಲ್ಲಿ ನಿಕ್ ಮರಳಿ ಪ್ರಜ್ಞೆ ಪಡೆದಿರುತ್ತಾನೆ. ಅವನು ಮರಳಿ ಪ್ರಜ್ಞೆ ಪಡೆಯುತ್ತಾ ಫ್ರೆಂಡ್ನನ್ನು ನೋಡಿ ಹೆದರಿ ಹೋಗುತ್ತಾನೆ, ಅಂದರೆ ಅವನ ಫ್ರೆಂಡ್ ಮೊದಲೇ ಸತ್ತಿರುತ್ತಾನೆ. ಆಗ ಅವನ ಫ್ರೆಂಡ್ ಹೇಳ್ತಾನೆ, ಅಹ್ಮೆಟ್ ನಿನ್ನನ್ನು ಯೂಸ್ ಮಾಡುತ್ತಿದ್ದಾಳೆ, ನಿನ್ನಿಂದಾಗಿ ನಿನ್ನ ಮೂಲಕ ಸಾವಿನ ದೇವತೆಯನ್ನು, ಅಂದರೆ ಡೆತ್ ಡೆಮನನ್ನು ಈ ಜಗತ್ತಿಗೆ ಕರೆತರಲು ಪ್ರಯತ್ನಿಸುತ್ತಿದ್ದಾಳೆ, ನೀನು ಅವಳಿಗೆ ಸಹಾಯ ಮಾಡಬೇಕು ಎಂದು ಹೇಳುತ್ತಾನೆ. ಇಲ್ಲದಿದ್ದರೆ ಪರಿಣಾಮ ನೆಟ್ಟಾಗಿರೋದು ಎಂದು ಎಚ್ಚರಿಸುತ್ತಾನೆ. ಪ್ಲೇನ್ ಕ್ರ್ಯಾಶ್ ಆದ ಸ್ಥಳದಲ್ಲಿ ಅಹ್ಮೆಟ್ಲ ಸಮಾಧಿ ಇರುತ್ತೆ. ಅವಳು ಅಲ್ಲಿಂದ ತಪ್ಪಿಸಿಕೊಂಡಿರುತ್ತಾಳೆ. ಅಲ್ಲಿ ಸಮಾಧಿ ಹುಡುಕಲು ಬಂದವರನ್ನು ಅವಳು ಕೊಲ್ಲುತ್ತಾಳೆ. ಅವಳು ಎಲ್ಲರನ್ನು ಕೊಲ್ಲುತ್ತಾ ತನ್ನನ್ನು ಶಕ್ತಿಯುತವಾಗಿ, ಅಂದರೆ ತನ್ನನ್ನು ಸ್ಟ್ರಾಂಗ್ ಮತ್ತು ಪವರ್ಫುಲ್ ಆಗಿ ಮಾಡಿಕೊಳ್ಳುತ್ತಿರುತ್ತಾಳೆ. ಯಾಕೆಂದರೆ ಮೊದಲಿನಂತಾಗಲು ಇದರಿಂದ ಸಹಾಯವಾಗುತ್ತೆ ಎಂದು ಅವಳು ಅರಿತಿರುತ್ತಾಳೆ. ಇದರ ನಂತರ ನಿಕ್ ಜೆನ್ನಿಯನ್ನು ಮೀಟ್ ಆಗುತ್ತಾನೆ. ಪ್ಲೇನ್ ಕ್ರ್ಯಾಶ್ನಿಂದ ಹೇಗೆ ನಿನ್ನ ಬದುಕುಳಿದೆಯೇ ಎಂದು ಅವಳು ನಿಕ್ ನಿಂಗೆ ಕೇಳುತ್ತಾಳೆ. ಯಾಕೆಂದರೆ ಅವಳು ತುಂಬಾ ಆಶ್ಚರ್ಯಗೊಂಡಿರುತ್ತಾಳೆ. ನಿಕ್ನ ಮೇಲೆ ಯಾವ ಗಾಯದ ಗುರುತುಗಳು ಇರಲಿಲ್ಲ. ಪ್ಲೇನ್ ಆಕ್ಸಿಡೆಂಟ್ನಿಂದ ಯಾವ ಗಾಯದ ಕುರುಹುಗಳು ಕೂಡ ಕಾಣುತ್ತಿರಲಿಲ್ಲ. ಇದನ್ನು ನೋಡಿ ಅವಳು ತುಂಬಾ ಆಶ್ಚರ್ಯಗೊಂಡಿರುತ್ತಾಳೆ. ಅವಳು ಅವನಿಗೆ ಧನ್ಯವಾದ ಹೇಳುತ್ತಾಳೆ, ಯಾಕೆಂದರೆ ಅವನು ಅವಳ ಜೀವನ ಉಳಿಸಿರುತ್ತಾನೆ. ಆ ಕ್ಷಣದಲ್ಲಿ ನಿಕ್ ಹೇಳುತ್ತಾನೆ, ನನ್ನ ಸಂದರ್ಭದಲ್ಲಿ, ಅಂದರೆ ನನ್ನ ಪರಿಸ್ಥಿತಿಯಲ್ಲಿ ನೀನು ಕೂಡ ಇದ್ದಿದ್ದರೆ ನೀನು ಕೂಡ ಇದೇ ಕರ್ತವ್ಯವನ್ನು ಮಾಡುತ್ತಿದ್ದೀಯ ಎಂದು ಹೇಳುತ್ತಾನೆ. ಆಗ ಜೆನ್ನಿ, ತಾನೊಬ್ಬಳು ಆರ್ಕಿಯಾಲಜಿಸ್ಟ್, ಹಾಗೆ ತಾನು ಆರ್ಕಿಯಾಲಜಿಸ್ಟ್ ಗ್ರೂಪ್ಗಾಗಿ ವರ್ಕ್ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಹಾಗೆ ಅಲ್ಲಿ ಅವಳಿಗೆ ತಿಳಿದ ವಿಷಯವನ್ನು ಹೇಳಲು ಆರಂಭಿಸುತ್ತಾಳೆ. ಅವಳು ಹೇಳುತ್ತಾಳೆ, ಒಬ್ಬಳು ಪ್ರಿನ್ಸೆಸ್ಳ ಹೆಸರನ್ನು ಹಿಸ್ಟರಿಯಿಂದ ಅಳಿಸಲಾಗಿದೆ, ಅವರು ಈಗ ಒಂದು ಡ್ಯಾಗರ್, ಅಂದರೆ ಕಟಾರಿಯನ್ನು ಹುಡುಕುತ್ತಿದ್ದಾರೆ ಎಂದು ಹೇಳುತ್ತಾಳೆ. ಆ ಡ್ಯಾಗರ್ ಸೆಟ್ ದೇವತೆ, ಅಂದರೆ ಮೃತ್ಯು ದೇವತೆ, ಅಂದರೆ ಡೆತ್ ಡೆಮನ್ ಆದಂಥ ದೇವತೆಗೆ ಸೇರಿದ್ದು, ಅದಕ್ಕಾಗಿ ನಾವೆಲ್ಲರೂ ಹುಡುಕುತ್ತಿದ್ದೇವೆ ಎಂದು ಹೇಳುತ್ತಾಳೆ. ಅದರಲ್ಲಿ ರೆಡ್ ಜೆಮ್ ಕೂಡ ಇದೆ, ಅಂದರೆ ಕೆಂಪು ರತ್ನದಿಂದ ಅದು ಅಟ್ಯಾಚ್ ಆಗಿದೆ ಎಂದು ಹೇಳುತ್ತಾಳೆ. ಆ ಡ್ಯಾಗರ್ ಮತ್ತು ರೆಡ್ ಜೆಮ್ನಿಂದ ಸೈತನ, ಅಂದರೆ ಡೆತ್ ಡೆಮನಿಗೆ ತುಂಬಾ ಶಕ್ತಿ ಬರುತ್ತೆ, ತುಂಬ ಪವರ್ಫುಲ್ ಆಗುತ್ತೆ ಎಂದು ಅದೆಲ್ಲವನ್ನು ಕ್ರುಸೇಡರ್ ನೈಟ್ ಬುಕ್ನಲ್ಲಿ ಬರೆಯಲಾಗಿತ್ತು ಮತ್ತು ಸಮಾಧಿ ಮಾಡಲಾಗಿತ್ತು. ರೆಡ್ ಜೆಮ್ನೊಡನೆ ಕ್ರುಸೇಡರ್ ನೈಟ್ನನ್ನು ಸಮಾಧಿ ಮಾಡಲಾಗಿತ್ತು, ಯಾಕೆಂದರೆ ಆ ರೆಡ್ ಜೆಮ್ನನ್ನು ಅವನು ಕದ್ದಿದ್ದನು. ಅವಳು ಹೇಳ್ತಾಳೆ, ಕೆಲವು ಸಮಯದ ಹಿಂದೆ ಕ್ರುಸೇಡರ್ ನೈಟ್ನ ಸಮಾಧಿ ಇಂಗ್ಲೆಂಡ್ನ ಲಂಡನ್ನಲ್ಲಿ ಪತ್ತೆ ಹಚ್ಚಿದರು, ಹಾಗಾಗಿ ರೆಡ್ ಜೆಮ್ ಕೂಡ ಅಲ್ಲಿಯೇ ಇರಬೇಕು. ಹಾಗೆ ಆ ಸಮಾಧಿ ನಮ್ಮನ್ನು ಅಹ್ಮೆಟ್ ಬಳಿ ನಮ್ಮನ್ನು ಕರೆದೊಯ್ಯುತ್ತೆ ಎಂದು ಅವಳು ಹೇಳುತ್ತಾಳೆ. ಅಹ್ಮೆಟ್ ಬೇರೆ ಯಾರು ಆಗಿರದೆ ಪ್ರಿನ್ಸೆಸ್ ಆಫ್ ಈಜಿಪ್ಟ್ ಆಗಿದ್ದಳು ಎಂದು ಹೇಳುತ್ತಾಳೆ. ಅವಳು ನಿಕ್ನಿಗೆ ಪ್ರಿನ್ಸೆಸ್ ಯಾಕೆ ಅವಳ ತಂದೆ ಮತ್ತು ಅವಳ ತಂದೆಯ ಮಗನನ್ನು ಕೊಂದಳು ಅಂತ ಕೂಡ ಹೇಳುತ್ತಾಳೆ. ಹಾಗೆ ಹೇಳ್ತಿರುವಾಗ ನಿಕ್ನ ಫ್ರೆಂಡ್ ನಿಕ್ನನ್ನು ಕರೆಯುತ್ತಾನೆ ಮತ್ತು ಹೇಳ್ತಾನೆ, ಅವರಿಬ್ಬರು ಇಮ್ಮಾರ್ಟಲ್, ಅಂದರೆ ಅವರು ಜೀವಂತವಾಗಿರುತ್ತಾರೆ, ಅವರಿಗೆ ಸಾವಿಲ್ಲ ಅನ್ನುತ್ತಾನೆ. ಇದಕ್ಕಾಗಿ ನೀನು ಪ್ಲೇನ್ ಕ್ರ್ಯಾಶ್ನಲ್ಲಿ ಉಳಿದುಕೊಂಡೆ, ನೀನು ಇದರಂತೆ ನಡೆಯಬೇಕು, ಇಲ್ಲದಿದ್ದರೆ ಪರಿಣಾಮ ಸರಿ ಇರದು ಎಂದು ಎಚ್ಚರಿಸುತ್ತಾನೆ. ಇದರ ನಂತರ ಜೆನ್ನಿ ಅವಳಿಗೆ ಅವಳ ಸೀನಿಯರ್ನಿಂದ ಕಾಲ್ ಬರುತ್ತೆ. ಅವನು ನಿಕ್ನನ್ನು ಅವಳೊಡನೆ ಕರೆತರಲು
ಅವನಲ್ಲಿಗೆ ಬರುವಂತೆ ಹೇಳುತ್ತಾನೆ. ಅವಳ ಸೀನಿಯರ್ ಅಂದರೆ ಅವಳ ಬಾಸ್ ಬೇರೆ ಯಾರು ಆಗಿರುತ್ತೆ, ಡಾಕ್ಟರ್ ಹೆನ್ರಿ ಆಗಿರ್ತಾನೆ. ಎನ್ನಿ ನಿಕ್ನಿಗೆ ತನ್ನೊಡನೆ ಬರುವಂತೆ ಕೇಳುತ್ತಾಳೆ. ಆದರೆ ನಿಕ್ ನಮಗೆ ಮೊದಲು ಸಮಾಧಿಯ ಬಳಿ ಹೋಗಬೇಕು ಎಂದು ಹೇಳುತ್ತಾನೆ. ಅವರು ಸಮಾಧಿಯ ಬಳಿ ಹೋಗುತ್ತಿರುವಾಗ ಅಲ್ಲಿ ಅಹ್ಮೆಟ್ಲನ್ನು ನೋಡುತ್ತಾರೆ. ಅಹ್ಮೆಟ್ ಅಲ್ಲಿ ಎಲ್ಲರನ್ನು ಕೊಲ್ಲುತ್ತಾ ಪವರ್ಫುಲ್ ಆಗುತ್ತಿರುತ್ತಾಳೆ. ಅವಳು ನಿಕ್ನನ್ನು ನೋಡಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದರೆ ಅವಳು ನಿಕ್ನನ್ನು ಕೊಲ್ಲಲು ಹೋದಾಗ ಆ ಡ್ಯಾಗರ್ನಲ್ಲಿ ಕೆಂಪು ರತ್ನ ಅಂದರೆ ಆ ರೆಡ್ ಜೆಮ್ ಇರುವುದಿಲ್ಲ, ಅದು ಮಿಸ್ ಆಗಿರುತ್ತೆ. ಅದನ್ನು ನೋಡಿ ಅವಳು ವರಿಡ್ ಆಗುತ್ತಾಳೆ ಅಂದರೆ ಅಸಮಾಧಾನಗೊಳ್ಳುತ್ತಾಳೆ. ಹಾಗೆ ಅಲ್ಲಿ ಅವಳು ಜೆನ್ನಿಯನ್ನು ನೋಡುತ್ತಾಳೆ, ಜೆನ್ನಿಯನ್ನು ಹಿಂಬಾಲಿಸುತ್ತಾಳೆ. ನಿಕ್ ಅಂತೂ ಇಂತೂ ತಪ್ಪಿಸಿಕೊಳ್ಳುತ್ತಾ ಜೆನ್ನಿಯನ್ನು ಕರೆದುಕೊಂಡು ಅಲ್ಲಿಂದ ಟ್ರಕ್ನಿಂದ ಹೊರಡುತ್ತಾನೆ. ಆದರೆ ಇಲ್ಲಿ ಪುನಃ ಅಹ್ಮೆಟ್ ನಮಗೆ ತೋರುತ್ತಾಳೆ. ಅವಳು ನಿಕ್ನನ್ನು ಕಂಟ್ರೋಲ್ ಮಾಡುತ್ತಾಳೆ, ಅವನನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾಳೆ. ಹಾಗಾಗಿ ನಿಕ್ ಟ್ರಕ್ಕನ್ನು ಟರ್ನ್ ಮಾಡಿ ಅವಳೆಡೆಗೆ ತೆಗೆದುಕೊಂಡು ಹೋಗುತ್ತಾನೆ, ಯಾಕೆಂದರೆ ಅವನು ಅವಳ ಕಂಟ್ರೋಲ್ನಲ್ಲಿ ಇರುತ್ತಾನೆ. ಓವರ್ ಸ್ಪೀಡ್ನಿಂದಾಗಿ ಟ್ರಕ್ ಕೆಳಗೆ ಬೀಳುತ್ತೆ ಅಂದರೆ ಪಲ್ಟಿ ಹೊಡೆಯುತ್ತೆ. ನಿಕ್ ಜೆನಿಫರನ್ನು ಅಹ್ಮೆಟ್ಲಿಂದ ಪಾರು ಮಾಡಲು ತುಂಬ ಪ್ರಯತ್ನ ಪಡುತ್ತಾನೆ. ಅಹ್ಮೆಟ್ ಜೆನಿಯನ್ನು ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಆರ್ಕಿಯಾಲಜಿಸ್ಟ್ ಟೀಮ್ ಬರುತ್ತೆ. ಅವರು ಅಹ್ಮೆಟ್ಲನ್ನು ಸೆರೆ ಹಿಡಿಯುತ್ತಾರೆ, ಆ ಮೂರು ಜನರನ್ನು ಹೆಡ್ ಕ್ವಾರ್ಟರ್ಸ್ಗೆ ತರುತ್ತಾರೆ. ನಿಕ್ ಇಲ್ಲಿ ತನ್ನನ್ನು ಕರೆತಂದ ಪ್ಲೇಸ್ ನೋಡಿದಾಗ ಅಲ್ಲಿ ಅದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ, ಅಂದರೆ ಅವನಿಗೆ ಅದು ಯಾವ ಪ್ಲೇಸ್ ಎಂದು ಕೂಡ ತಿಳಿದಿರುವುದಿಲ್ಲ. ಇಲ್ಲಿ ನಮಗೆ ತಿಳಿಯುತ್ತೆ ಜೆನ್ನಿಯ ಬಾಸ್ ಬೇರೆ ಯಾರು ಆಗಿರದೆ ಹೆನ್ರಿ ಆಗಿರ್ತಾನೆ. ಡಾಕ್ಟರ್ ಹೆನ್ರಿ ಎಲ್ಲ ಥರದ ಬಿಸ್ನೆಸ್ಗಳನ್ನು ನೋಡಿಕೊಳ್ಳುತ್ತಿರುತ್ತಾನೆ. ಅವನು ಅವರಿಗೆ ಹೇಳುತ್ತಾನೆ ಅವನೊಬ್ಬ ಮಾನ್ಸ್ಟರ್, ಅವನೊಡನೆ ವಿಚಿತ್ರ ಘಟನೆಗಳು ಆದಾಗ ಅವನನ್ನು ಕಂಟ್ರೋಲ್ ಮಾಡಲು ಅವನು ಇಂಜೆಕ್ಷನನ್ನು ಇಂಜೆಕ್ಟ್ ಮಾಡುವುದನ್ನು ಹೇಳುತ್ತಾನೆ. ಇದರ ನಂತರ ಅವನು ಅವರಿಬ್ಬರನ್ನು ಅಹ್ಮೆಟ್ನನ್ನು ಬಂಧಿಯನ್ನಾಗಿಸಿದ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ. ಅವನು ಅಲ್ಲಿ ಅಹ್ಮೆಟ್ ಮೇಲೆ ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡುತ್ತಿರ್ತಾನೆ. ಇಲ್ಲಿ ನಮಗೆ ತಿಳಿಯುತ್ತೆ ಡಾಕ್ಟರ್ ಹೆನ್ರಿಯವರ ಕೆಲಸ ಪುರಾತನ ವಸ್ತುಗಳನ್ನು ಸಂಗ್ರಹಿಸುವುದು ಮತ್ತು ಮಾರುವುದಾಗಿರುತ್ತೆ ಮತ್ತು ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವುದಾಗಿರುತ್ತೆ. ಇಲ್ಲಿ ಜೆನ್ನಿಫರ್ ಡಾಕ್ಟರ್ ಹೆನ್ರಿಯವರ ಕೆಲಸದಲ್ಲಿ ಶಾಮೀಲಾಗಿರುತ್ತಾಳೆ. ಈ ವಿಷಯವನ್ನು ತಿಳಿದಾಗ ನಿಕ್ನಿಗೆ ತುಂಬಾ ಶಾಕ್ ಆಗುತ್ತೆ. ಡಿಸ್ಕವರ್ ಪ್ಲೇಸ್ ಅಂದರೆ ಪತ್ತೆಯಾದ ಸ್ಥಳದಿಂದ ರೆಡ್ ಜೆಮ್ ಕೂಡ ಕಂಡುಬಂದಿತ್ತು. ರೆಡ್ ಜೆಮ್ ಸಿಕ್ಕ ವಿಷಯ ಅಹ್ಮೆಟ್ಲಿಗೆ ಗೊತ್ತಾಗುತ್ತೆ. ಜೆನ್ನಿ ಅವಳು ಬಾಸ್ ಬಳಿ ಕೇಳುತ್ತಾಳೆ, ನೀವು ನಿಕ್ನನ್ನು ಕೊಲ್ಲುತ್ತೀರಾ ಎಂದು ಕೇಳುತ್ತಾಳೆ. ಇಲ್ಲಿ ನಮಗೆ ಒಂದು ವಿಷಯ ತಿಳಿಯುತ್ತೆ, ಇಲ್ಲಿ ಒಂದು ವಿಷಯವನ್ನು ನಾವು ತಿಳಿಯುತ್ತೇವೆ. ಆ ಡೆಮನನ್ನು ಈ ಜಗತ್ತಿಗೆ ತರಲು ಅವನು ಬಯಸ್ತಾನೆ ಮತ್ತು ಅವನು ನಿಕ್ನ ದೇಹವನ್ನು ಬಳಸ್ತಾನೆ ಎಂದು ನಾವು ತಿಳಿಯುತ್ತೇವೆ. ಅವನ ಬಾಡಿಯನ್ನು ಕೂಡ ಚೂರು ಚೂರು ಮಾಡಿ ಎಕ್ಸಾಮಿನ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡುತ್ತೇವೆ ಎಂದು ಹೇಳುತ್ತಾನೆ. ಯಾಕೆಂದರೆ ನಿಕ್ ಸಾವಿರ ವರ್ಷಗಳ ನಂತರ ಡೆಮನನ್ನು ಆಕ್ಟಿವೇಟ್ ಮಾಡುತ್ತೇನೆ, ಆದರೆ ಈಗ ಅಹ್ಮೆಟ್ ಅವನನ್ನು ಸೈತಾನನನ್ನು ಈ ಜಗತ್ತಿಗೆ ಕರೆತರಲು ಅಂದರೆ ಆ ಡೆತ್ ಡೆಮನ್ ಸೆಟ್ನನ್ನು ಜಗತ್ತಿಗೆ ಕರೆತರಲು ಆಯ್ಕೆ ಮಾಡಿದ್ದಾಳೆ. ಆದ್ದರಿಂದ ಅವರು ನಿಕ್ನನ್ನು ಕೊಲ್ಲುತ್ತಾರೆ ಎಂದು ಹೇಳುತ್ತಾನೆ. ಇನ್ನೊಂದು ಕಡೆ ಅಹ್ಮೆಟ್ ಒಂದು ಇನ್ಸೆಕ್ಟ್ ಮೂಲಕ ಅಲ್ಲಿರೋ ಒಬ್ಬ ವರ್ಕರನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾಳೆ ಮತ್ತು ಅವಳನ್ನು ಸ್ವತಃ ಬಂಧ ಮುಕ್ತಗೊಳಿಸುತ್ತಾಳೆ. ಡಾಕ್ಟರ್ ಹೆನ್ರಿಯ ಮಾತುಗಳನ್ನು ಕೇಳಿದ ನಿಕ್ ಕೋಪಗೊಳ್ಳುತ್ತಾನೆ ಮತ್ತು ಹೆನ್ರಿಯಿಂದ ಇಂಜೆಕ್ಷನ್ ಕಸಿಯುತ್ತಾನೆ. ಸ್ವಲ್ಪ ಸಮಯದ ನಂತರ ಹೆನ್ರಿ ಮಾಸ್ಟರ್ ಆಗತೊಡಗುತ್ತಾನೆ. ಇದನ್ನು ನೋಡಿದ ಅಲ್ಲಿದ್ದ ಗಾರ್ಡ್ ಜೆನ್ನಿಯನ್ನು ಅಲ್ಲಿಂದ ಎಳೆದುಕೊಂಡು ಹೋಗಿಬಿಡುತ್ತಾನೆ. ಆಗ ಇಲ್ಲಿ ನಿಕ್ ರೂಮ್ನೊಳಗೆ ಸಿಕ್ಕಿಬಿಡುತ್ತಾನೆ. ನಿಕ್ನನ್ನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಜೆನ್ನಿ ತುಂಬಾ ಪ್ರಯತ್ನಿಸುತ್ತಾಳೆ. ರೂಮಿನಲ್ಲಿ ನಿಕ್ ಮತ್ತು ಡಾಕ್ಟರ್ ಹೆನ್ರಿ ನಡುವೆ ತುಂಬಾ ಫೈಟ್ ಆಗುತ್ತೆ. ಇದನ್ನು ನೋಡಿದ ನಿಕ್ ಅವನಿಗೆ ಇಂಜೆಕ್ಷನ್ ಚುಚ್ಚಿಬಿಡುತ್ತಾನೆ. ಇದರ ನಂತರ ಹೆನ್ರಿ ನಾರ್ಮಲ್ ಆಗುತ್ತಾನೆ. ಇದರ ನಂತರ ನಿಕ್ ಮತ್ತು ಜೆನ್ನಿ ರೆಡ್ ಜೆಮ್ ಡಿಸ್ಟ್ರಾಯ್ ಮಾಡಲು ಹೋಗುತ್ತಾರೆ. ಅಹ್ಮೆಟ್ ಈಗ ಸ್ವತಂತ್ರಳಾಗಿದ್ದಳು. ಅವಳು ಈಜಿಪ್ಟ್ನ ಸೈನ್ಯವನ್ನು ಅಂದರೆ ರೈಡನ್ನು ಕರೆದು ನಿಕ್ನನ್ನು ಹಿಡಿಯಲು ಆರ್ಡರ್ ಕೊಡುತ್ತಾಳೆ. ಯಾವುದೇ ರೀತಿಯಲ್ಲಾದರೂ ನಿಕ್ನನ್ನು ಹಿಡಿದು ಕರೆತನ್ನಿ ಎಂದು ಹೇಳುತ್ತಾಳೆ. ಇದರಿಂದ ಲಂಡನ್ನಲ್ಲಿ ಅಂದರೆ ಇಂಗ್ಲೆಂಡ್ನ ಲಂಡನ್ನಲ್ಲಿ ಒಂದು ದೊಡ್ಡ ಚಂಡಮಾರುತ ಬರುತ್ತೆ. ನಿಕ್ ಮತ್ತು ಜೆನ್ನಿ ತಮ್ಮ ಜೀವ ಉಳಿಸಿಕೊಳ್ಳುತ್ತಾ ಒಂದು ಅಂಡರ್ಗ್ರೌಂಡ್ ಟನಲ್ ಒಳಗೆ ಹೋಗುತ್ತಾರೆ. ಇದರ ನಂತರ ಅಹ್ಮೆಟ್ ಸಮಾಧಿ ಇರುವ ಸ್ಥಳಕ್ಕೆ ಹೋಗುತ್ತಾಳೆ. ಅಲ್ಲಿ ಸತ್ತಾರವನ್ನು ಜೀವಂತ ಮಾಡಿ ಅಲ್ಲಿದ್ದ ಗಾರ್ಡ್ಸನ್ನು ಕೊಂದು ರೆಡ್ ಜೆಮ್ ತೆಗೆದುಕೊಳ್ಳುತ್ತಾಳೆ. ಅಂಡರ್ಗ್ರೌಂಡ್ ಟನಲ್ನಲ್ಲಿ ನಿಕ್ ಮತ್ತು ಜೆನ್ನಿಯನ್ನು ಸತ್ತಂಥ ಡೆಡ್ ಬಾಡಿಗಳು ಪುನಃ ಅಟ್ಟಿಸಿಕೊಂಡು ಬರುತ್ತೇವೆ. ಯಾಕೆಂದರೆ ಆ ಡೆಡ್ ಬಾಡೀಸ್ ಅಹ್ಮೆಟ್ಲ ಶಕ್ತಿಯಿಂದ ಜೀವಂತಗೊಂಡಿರುತ್ತವೆ. ಅವುಗಳು ಅವರಿಬ್ಬರನ್ನು ಅಟ್ಟಿಸಿಕೊಂಡು ಬರುತ್ತವೆ. ಅವರಿಬ್ಬರನ್ನು ಅಟ್ಟಿಸಿಕೊಂಡು ಬರುತ್ತಾ ಅವರಿದ್ದ ಕಡೆ ಇರುವಂಥ ಗೋಡೆಯನ್ನು ಒಡೆದು ಅವರಿಬ್ಬರನ್ನು ನೀರಿಗೆ ತಳ್ಳುತ್ತವೆ. ಕೆಲವು ನಿಮಿಷದ ನಂತರ ಅಹ್ಮೆಟ್ ಜೆನ್ನಿಯನ್ನು ನೀರಿಂದ ಹೊರಕೆಳೆಯುತ್ತಾಳೆ. ಆದರೆ ಜೆನ್ನಿ ಇಲ್ಲಿ ಪ್ರಜ್ಞೆ ಕಳೆದುಕೊಂಡಿರುತ್ತಾಳೆ. ಆ ಕ್ಷಣದಲ್ಲಿ ನಿಕ್ ಅವಳನ್ನು ಬದುಕಿಸಲು
ಅವಳನ್ನು ಕಾಪಾಡಲು ಅವಳ ಹಿಂದೆ ಬೀಳುತ್ತಾನೆ. ನಿಕ್ನನ್ನು ನೀರಿನೊಳಗಿಂದ ಅಲ್ಲಿಂದ ಅತ್ತ ಡೆಡ್ ಬಾಡೀಸ್ ಅವಳನ್ನು ಅಟ್ಟಿಸಿಕೊಂಡು ಬರುತ್ತವೆ. ನಿಕ್ ನೀರಿನೊಳಗಿಂದಲೇ ಹೋಗುತ್ತಾ ಅವಳನ್ನು ಹೇಗೂ ದಡಕ್ಕೆ ಕರೆತರುತ್ತಾನೆ. ಅಂದರೆ ಇಲ್ಲಿ ಜೆನ್ನಿಯನ್ನು ಅವನು ದಡಕ್ಕೆ ಕರೆತಾನೆ. ಆಗ ನಿಕ್ನನ್ನು ಅಲ್ಲಿದ್ದಂತಹ ಆ ಡೆಡ್ ಬಾಡೀಸ್ ಅಂದರೆ ಆಮೆಟ್ಲ ಸಹಾಯಕರು ಅವನನ್ನು ಸೆರೆ ಹಿಡಿಯುತ್ತಾರೆ. ಆಮೆಟ್ ಡ್ಯಾಗರ್ನಿಂದ ನಿಕ್ನನ್ನು ಕೊಲ್ಲಲು ಹೋಗುತ್ತಾಳೆ. ಇಬ್ಬರಲ್ಲಿ ಮಾರಣಾಂತಿಕ ಫೈಟ್ ಆಗುತ್ತೆ. ನಿಕ್ ಸ್ವಲ್ಪ ದೂರ ಬೀಳುತ್ತಾನೆ. ಆಮೆಟ್ ನೋಡಿದಾಗ ನಿಕ್ನ ಕೈಯಲ್ಲಿ ಆ ಡ್ಯಾಗರ್ ಇರುತ್ತೆ. ನಿಕ್ ಕೈಯಲ್ಲಿ ಡ್ಯಾಗರ್ ಹಿಡಿದುಕೊಂಡಿರುತ್ತಾನೆ. ಅದನ್ನು ನಿಕ್ ಮುರಿಯಲು ಹೋದಾಗ ಅದನ್ನು ನೋಡಿದಂಥ ಆಮೆಟ್ಲಿಗೆ ಒಂದು ಥರದ ವಿಚಿತ್ರ ಅನುಭವ ಆಗುತ್ತೆ. ಅದನ್ನು ಮುರಿಯಲು ಆಲೋಚಿಸುತ್ತಿರುವಂಥ ನಿಕ್ನನ್ನು ನೋಡಿ ಆಮೆಟ್ ಅವನನ್ನು ತಡೆಯಲು ಪ್ರಯತ್ನ ಮಾಡುತ್ತಾಳೆ. ಅವನನ್ನು ಹೀಗೆ ಮಾಡದಂತೆ ರಿಕ್ವೆಸ್ಟ್ ಮಾಡುತ್ತಾಳೆ. ಅವಳು ಹೇಳುತ್ತಾಳೆ, ಇದರಿಂದಾಗಿ ನೀನು ಸಾಯದ ಜೀವಂತವಾಗಿರುವ ದೇವರಾಗಬಹುದು ಮತ್ತು ನಿನ್ನ ಬಳಿ ಜಗತ್ತಿನ ಎಲ್ಲ ಶಕ್ತಿಗಳು ಇರುತ್ತವೆ. ನೀನು ಇಡೀ ಜಗತ್ತನ್ನು ಆಳಬಹುದು. ಅದಕ್ಕಾಗಿ ನೀನು ಇದನ್ನು ನನಗೆ ಕೊಡು ಎಂದು ಹೇಳುತ್ತಾಳೆ. ನಿಕ್ ಡ್ಯಾಗರನ್ನು ಅವಳಿಗೆ ಕೊಡುವ ಬದಲು ಅದರಿಂದ ತನ್ನನ್ನು ತಾನೇ ಹಿರಿದುಕೊಳ್ಳುತ್ತಾನೆ. ಹೀಗಾಗಿ ಡೆತ್ ಡೆಮನ್ನ ಎಲ್ಲ ಶಕ್ತಿಗಳು ಹಾಗೂ ಕ್ವಾಲಿಟಿಗಳು ನಿಕ್ನಿಗೆ ಸೇರುತ್ತೆ. ಡೆತ್ ಡೆಮನ್ ಅವನನ್ನು ಕಂಟ್ರೋಲ್ ಮಾಡತೊಡಗುತ್ತೆ ಹಾಗೂ ಎಲ್ಲ ಪವರ್ಗಳು ಬರುವುದರಿಂದ ನಿಕ್ ಈಗ ಶಕ್ತಿವಂತನಾಗಿರ್ತಾನೆ. ಆದರೆ ನಿಕ್ನ ಒಳಗಿರುವುದು ಡೆತ್ ಡೆಮನ್ನ ಶಕ್ತಿಯಾಗಿರುತ್ತವೆ. ನಿಕ್ ಈಗ ಡೆತ್ ಡೆಮನ್ ವಶದಲ್ಲಿ ಇರ್ತಾನೆ. ಹಾಗೆ ನಿಕ್ ಜೆನ್ನಿಯನ್ನು ಅಲ್ಲಿ ನೋಡಿದಾಗ ಅವನಿಗೆ ಕೆಲವು ನೆನಪುಗಳು ಬರತೊಡಗುತ್ತವೆ. ಇಲ್ಲಿ ನಿಕ್ ತನ್ನನ್ನು ತಾನೇ ಕಂಟ್ರೋಲ್ ಮಾಡಲು ಪ್ರಯತ್ನಿಸ್ತಾನೆ. ನಿಕ್ ಜೆನ್ನಿಯೊಡನೆ ಮಾತನಾಡಿದ ಮಾತುಗಳು, ಜೆನ್ನಿ ಅವನನ್ನು ಒಳ್ಳೆಯವನು ಎಂದು ಹೇಳಿದ ಮಾತುಗಳು ನೆನಪಿಗೆ ಬರುತ್ತೆ. ನಿಕ್ನಿಗೆ ಶಕ್ತಿಗಳು ಸಿಕ್ಕರೂ ನಿಕ್ ತನ್ನನ್ನು ತಾನೇ ಶಕ್ತಿಯಿಂದ ಕಂಟ್ರೋಲ್ ಮಾಡತೊಡಗುತ್ತಾನೆ. ನಿಕ್ನಿಗೆ ಬದಲಾವಣೆ ನಿನ್ನಿಂದ ಸಾಧ್ಯ ಎಂದು ಡಾಕ್ಟರ್ ಹೆನ್ರಿ ಹೇಳಿದ್ದು ನೆನಪಾಗುತ್ತೆ. ನಿಕ್ ಆಮೆಟ್ಲನ್ನು ತನ್ನ ಶಕ್ತಿಯಿಂದ ಕೊಲ್ಲುತ್ತಾನೆ. ಹಾಗೆಯೇ ಅವನು ತನ್ನ ಶಕ್ತಿಯಿಂದ ಜೆನ್ನಿಯನ್ನು ಸರಿ ಮಾಡುತ್ತಾನೆ. ಜೆನ್ನಿಗೆ ಪ್ರಜ್ಞೆ ಬರುತ್ತೆ. ಜೆನ್ನಿಯಲ್ಲಿ ನೋಡಿದಾಗ ಆಮೆಟ್ ಸತ್ತಿರುತ್ತಾಳೆ. ಜೆನ್ನಿ ಕತ್ತಲಲ್ಲಿದ್ದ ನಿಕ್ನನ್ನು ಮಾತನಾಡಿಸಲು ಹೋದಾಗ ನಿಕ್ ಅವನ ಬಳಿ ಬರದಂತೆ ತಡೆಯುತ್ತಾನೆ. ಅವನು ಹೇಳುತ್ತಾನೆ, ನಾನು ಬೈಕ ಡೆಮನ್ ಆಗಿದ್ದೇನೆ, ನನ್ನ ಬಳಿ ಬರಬೇಡ, ನನ್ನಿಂದ ನಿನಗೆ ತೊಂದರೆ ಆಗಬಾರದು, ನಾನು ನಿನಗೆ ತೊಂದರೆ ಕೊಡಲು ಇಷ್ಟಪಡುವುದಿಲ್ಲ, ನಾನಿನ್ನು ಹೊರಡುತ್ತೇನೆ, ನಿನ್ನನ್ನು ಯಾವಾಗಲಾದರೂ ಒಮ್ಮೆ ಹುಡುಕುತ್ತೇನೆ ಎಂದು ಹೇಳುತ್ತಾನೆ. ಅಲ್ಲಿ ನಿಲ್ಲದೆ ಹೊರಟು ಬಿಡುತ್ತಾನೆ. ಅಲ್ಲಿಗೆ ಡಾಕ್ಟರ್ ಹೆನ್ರಿಯ ಟೀಮ್ ಬರುತ್ತೆ. ಡಾಕ್ಟರ್ ಹೆನ್ರಿಯ ಟೀಮ್ ಮತ್ತು ಡಾಕ್ಟರ್ ಹೆನ್ರಿಯವರು ಅಲ್ಲಿಂದ ಆಮೆಟ್ಲ ಬಾಡಿಯನ್ನು ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಆ ಡ್ಯಾಗರನ್ನು ಕೂಡ ತೆಗೆದುಕೊಂಡು ಹೋಗಿರುತ್ತಾರೆ. ಜೆನ್ನಿ ಡಾಕ್ಟರ್ ಹೆನ್ರಿಯೊಡನೆ ಪುನಃ ಹೆಡ್ ಕ್ವಾರ್ಟರ್ಸ್ ಹೋಗುತ್ತಾಳೆ. ಅಲ್ಲಿ ಆಮೆಟ್ಲ ಬಾಡಿಯನ್ನು ಪುನಃ ಮರ್ಕಿರಿಯೊಡನೆ ಇಡಲಾಗುತ್ತೆ. ಜೆನ್ನಿ ಡಾಕ್ಟರ್ ಹೆನ್ರಿಯ ಬಳಿ ನಿಕ್ ತಮಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದ, ಅವನ ಜೀವವನ್ನು ತ್ಯಾಗ ಮಾಡಿದ್ದ ಎಂದು ಹೇಳುತ್ತಾಳೆ. ಆಗ ಡಾಕ್ಟರ್ ಹೆನ್ರಿ ಅವನೊಬ್ಬ ಈಗ ರಾಕ್ಷಸನಾಗಿದ್ದಾನೆ ಎಂದು ಹೇಳುತ್ತಾನೆ. ಇದರಂಥ ದೃಶ್ಯ ಬದಲಾಗುತ್ತೆ. ನಿಕ್ ಪುನಃ ಈಜಿಪ್ಟಿಗೆ ಹೋಗುತ್ತಾನೆ. ಅವನ ಫ್ರೆಂಡ್ನ ಜೊತೆಗೆ ಅಂದರೆ ಕ್ರಿಸ್ನ ಜೊತೆಗೆ ಹೋಗುತ್ತಾನೆ. ನಿಕ್ ಅವನನ್ನು ಜೀವಗೊಳಿಸಿರುತ್ತಾನೆ. ಅವನು ಹೊಸ ದಾರಿಯನ್ನು ಹುಡುಕುತ್ತಿರುತ್ತಾನೆ. ಅವನು ಕ್ರಿಸ್ನನ್ನು ತನ್ನೊಡನೆ ಕರೆದೊಯ್ಯುತ್ತಾನೆ. ಅವನ ಶಾಪ ಪರಿಹಾರಕ್ಕಾಗಿ ನಾವು ಪ್ರಯತ್ನಿಸುವ ಎಂದು ಡಾಕ್ಟರ್ ಹೆನ್ರಿ ಜೆನ್ನಿಯ ಬಳಿ ಹೇಳುತ್ತಾನೆ. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯಿತು. ಕತೆ ಇಷ್ಟವಾಗಿದೆ ಅಂದುಕೊಳ್ಳುತ್ತಾ ಈ ಸಿನಿಮಾದ ಕಥೆಯನ್ನು ಮುಗಿಸ್ತೇನೆ. ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.